ಪಡ್ಡೆಹುಲಿ ಮದರಂಗಿ ಹೊಳಪು ಹೊಳಪು ಮಹಾರಾಣಿ ಝಲಕು ಝಲಕು ಹೊಚ್ಚ ಹೊಸ ಬ್ಲಾಕ್ ಬಸ್ಟರ್ ಚಲನಚಿತ್ರ ಅನ್ನಾತೆ ವೀಕ್ಷಿಸಿ ಈಗ ಸನ್ ನೆಕ್ಸ್ಟ್ ಆಪ್ನಲ್ಲಿ ಐ ಆಮ್ ರಿಯಲಿ ಸಾರಿ ನಿಖಿಲ್ ನಿನಗೆ ಈ ವಿಷಯ ಹೇಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹೇಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತೀಯಾ ಅಂತಾನೂ ಗೊತ್ತಿಲ್ಲ ನಿನಗೆ ನನಗೆ ಎಷ್ಟು ಸಾರಿ ಹೇಳಿದ್ರು ಕಮ್ಮಿನೇ ಸಾರಿ ನಿಖಿಲ್ ಮಾಡ್ತಿದ್ದಾಳೆ ಎಲ್ಲಿ ಹೋದ್ರೂ ಬಿಡದೆ ನನ್ನನ್ನೇ ಫಾಲೋ ಮಾಡ್ಕೊಂಡು ಬರೋ ಹಾಗಿದೆಯಲ್ಲ ಯಾರಿಗೆ ಇಷ್ಟೆಲ್ಲ ಮೆಡಿಸಿನ್ಸ್ ತಗೊಂಡು ಹೋಗ್ತಿದ್ದಾರೆ ಒಂದ್ ವೇಳೆ ಆ ಮಾಯನ್ ಅಮ್ಮನ್ಗ ಅಥವಾ ಕಾಂಟ್ರಾಕ್ಟ್ ಸಿಕ್ಕಿಲ್ಲ ಅಂತ ಮಾಯನೇ ಏನಾದ್ರೂ ನೋಡಿಬಿಡೋಣ ನಾನು ಹೊರಗಡೆ ಇರ್ತೀನಿ ಪೇಷಂಟ್ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡಿ ಓಕೆ ಓಕೆ ಡಾಕ್ಟರ್ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡ್ರ ಇಲ್ಲ ರೀ ನಿಖಿಲ್ ಡಾಕ್ಟರ್ ಇವ್ರಿಗೋಸ್ಕರ ಇಷ್ಟೊತ್ತರ್ಗು ವೇಟ್ ಮಾಡಿದ್ರು ಇವಾಗ ತಾನೇ ಹೊರಗೋದ್ರು ಏನಮ್ಮ ಇಷ್ಟು ಲೇಟ ಮಾಡೋದು ಇರಿ ಡಾಕ್ಟರ್ನ ಕರಿತೀನಿ ಯಾಕೆ ಹೀಗ್ ಮಾಡಿದ್ರಿ ಮಾಯಮ್ಮ ನಾನ್ ಅನ್ಕೊಂಡಿದ್ದು ಸರಿಯಾಗಿದೆ ಈ ಮಾಯನೇ ಪೇಷಂಟು ಆದ್ರೆ ನೋಡಕ್ ಚೆನ್ನಾಗೇ ಇದ್ರಾಳಲ್ಲ ಇವಳಿಗೇನಾಗಿದೆ ಅಂತ ನಿಖಿಲ್ ಇವಳನ್ನ ನೋಡಕ್ ಬಂದಿದ್ದ ನಿಖಿಲ್ ಇಲ್ಲಿ ಬಂದು ಹೋಗಿದ್ರಂತಲ್ಲ ನೀವ್ಯಾಕ್ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಳಕ್ ಹೋಗಿದ್ರಿ ಒಂದ್ಸಲ ಚೆಕಪ್ ಮಾಡಿಸ್ಕೋಬೋದಿತ್ತಲ್ವಾ ಇಲ್ಲ ಮಂಗ್ಲವ್ರೆ ನಾನ್ ಈ ಸ್ಥಿತಿಲಿ ಇರೋದು ನಿಖಿಲ್ಗೆ ಗೊತ್ತಾಗೋದ್ ಬೇಡ ನನಗೆ ತುಂಬಾ ಸೀರಿಯಸ್ ಏನಾದ್ರೂ ಆದ್ರೆ ಬೇಕಾದ್ರೆ ಬೇರೆ ಡಾಕ್ಟರ್ ಹತ್ರ ಹೋಗಿ ತೋರಿಸೋಣ ಆದ್ರೆ ನಿಖಿಲ್ಗೆ ಈ ವಿಷಯ ಗೊತ್ತಾಗೋದ್ ಬೇಡ ಮಂಗ್ಲಾವ್ರೆ ಏನ್ ಮಾತಾಡ್ತಾ ಇದ್ದಾರೆ ಇವರು ನಿಖಿಲ್ಗೆ ಯಾವ ವಿಷಯ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ದಾಳೆ ಮಾಯಮ್ಮ ಹಠ ಮಾಡಬೇಡಿ ಬೇರೆ ಡಾಕ್ಟರ್ ಹತ್ರ ತೋರಿಸೋದು ಸುಲಭ ಆದ್ರೆ ಇಲ್ಲ ಮಂಗ್ಲವ್ರೆ ಪ್ಲೀಸ್ ನಿಖಿಲ್ ಅವ್ರಿಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗೋದು ಬೇಡ ಹಾ
ಹೇಳೋದು ಸುಳ್ಳು. ನಿಖಿಲ್ನ ಪಡ್ಕೊಳ್ಳೋದಕ್ಕೆ ಮಾಯಾ ಏನೋ ಹೊಸ್ದಾಗ ಪ್ಲಾನ್ ಮಾಡ್ತಿದ್ದಾಳೆ. ಇಲ್ಲ, ಮಾಯಾ ಪ್ರೆಗ್ನೆಂಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಮಂಗ್ಳವ್ರೆ, ನಿಮಗೆ ಕೈ ಮುಗಿತೀನಿ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಗರ್ಭಿಣಿ ಅನ್ನೋದು ನಿಖಿಲಿ ಗೊತ್ತಾದ್ರೆ? ಗೊತ್ತಾಗ್ಬೇಕು ಮಾಯಮ್ಮ, ಗೊತ್ತಾಗ್ಬೇಕು. ಗೊತ್ತಾದ್ರೆ ಏನ್ ತಪ್ಪು? ಗೊತ್ತಾದ್ರೆ ತಾನೆ ನೀವು ನಿಖಿಲ್ ಒಂದಾಗಿರೋದಕ್ಕೆ ಸಾಧ್ಯ. ನೀವು ವಿಷಯನ ಮುಚ್ಚಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಮುಂದೆ ಹುಟ್ಟೋ ಮಗುಗೂ ಅನ್ಯಾಯ ಮಾಡ್ತಿದ್ರ ಮಾಯಮ್ಮ. ಹಾಗಾದ್ರೆ ಇದು ನಿಜನೇನಾ? ಮಾಯನ್ ಹೋಟೆಲ್ ಬೆಳೀತಿರೋದು ನಿಖಿ ಮಗುನೇನಾ? ಮಂಗ್ಲಾ ಅವ್ರೆ, ಪ್ಲೀಸ್, ಈ ವಿಷಯದಲ್ಲಿ ಇದೇನಾ ನಿರ್ಧಾರ? ನನ್ ನಿಖಿ ನನಗೆ ಮೋಸ ಮಾಡ್ಬಿಟ್ಟ. ಇದೊಂದು ಕಾರಣ ಸಾಕು ಮತ್ತೆ ಆ ಮಾಯ ಅವನ್ ಲೈಫಲ್ಲಿ ಬರೋದಕ್ಕೆ. ಈ ವಿಷಯ ಏನಾದರೂ ನಿಖಿಲ್ ಕಿವಿಗೆ ಬಿದ್ರೆ ಅವನ ಖಂಡಿತ ಇವಳ ಮೇಲಿರೋ ಎಲ್ಲ ಕೋಪನೂ ಹೊರಟೋಗಿ ಅವನು ಅಪ್ಪ ಆಗ್ತಿದ್ದಾನೆ ಅನ್ನೋ ಖುಷಿಲಿ ಮಾಯನ್ ಮೇಲೆ ಮತ್ತೆ ಹೊಸ್ದಾಗ ಪ್ರೀತಿ ಹುಟ್ಟುತ್ತೆ. ಆಮೇಲೆ ನನ್ಗತ್ತಿ ಕಿಲ್ ಮತ್ತೆ ಇವಳನ್ನ ಪ್ರೀತಿಸಕ್ ಶುರು ಮಾಡಿದ್ರೆ ನನ್ನ ಖಂಡಿತ ದೂರ ಮಾಡ್ತಾನೆ. ಇಲ್ಲ ಇಲ್ಲ, ನಾನ್ ಹಾಗಾಗಕ್ ಮಾತ್ರ ಬಿಡಬಾರ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವೀಗ್ಲೇ ನಿಖಿಲ್ ಅವ್ರ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡಿ. ನಿಖಿಲ್ ಇಲ್ಲೇ ಇದ್ರೆ ಖಂಡಿತ ಮಂಗ್ಳ ಹೋಗಿ ನಿಖಿಲ್ ಹತ್ರ ಎಲ್ಲ ನಿಜ ಹೇಳಿ ನನ್ನ ಲೈಫ್ನೇ ಹಾಳು ಮಾಡ್ಬಿಡ್ತಾಳೆ. ಮೊದಲು ನಿಖಿಲ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ನಾನು ಈಗಲೇ ಹೋಗಿ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಮಂಗ್ಳ ಅವರೇ, ನೀವು ಹಾಗೇನಾದ್ರೂ ಮಾಡಿದ್ರೆ ನನ್ನ ಮೇಲಾಡೆ. ನಿಖಿಲ್ನ ನರ್ಸ್ ಕರ್ಕೊಂಬರೋದಕ್ಕೂ ಮುಂಚೆ ನಾವಿಲ್ಲಿಂದ ಹೊರಡ್ಬೇಕು. ಮಂಗ್ಳವ್ರೆ, ನಡೀರಿ ನಡೀರಿ, ಪ್ಲೀಸ್ ನಡೀರಿ. ಮಂಗ್ಳವ್ರೆ ನಡೀರಿ, ಬನ್ನಿ. ಕಾಲ್ ಮಾಡ್ಬಿಟ್ಟು ಎಲ್ಲಪ್ಪ ಹೋದ್ಲಿ ಇವಳು? ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ಲಾ ಹೇಗೆ? ಡಾಕ್ಟ್ರೆ, ಪೇಷಂಟ್ ಬಂದಿದ್ದಾರೆ. ಹೌದಾ, ಸರಿ ಬನ್ನಿ. ಎಲ್ಲೋಗಿದೆ ಗೌತಮಿ? ನಾನು ಇನ್ನೇ ಹುಡುಕ್ತಾ ಇದ್ದೆ. ಎಲ್ಲ ಹೋಗ್ಲಿ ನಿಖಿಲ್, ನೀನ್ ಬರ್ತೀಯಾ ಅಂತ ಇಲ್ಲೇ ಕಾಯ್ಕೊಂಡಿದ್ದೆ. ನೀನ್ ಬರ್ಲೇ ಇಲ್ವಲ್ಲ, ಆಯ್ತಾ ನಿನ್ ಕೆಲ್ಸ ಇಲ್ಲ? ಬಾ ನನ್ ಜೊತೆ. ಇಲ್ಲ ಗೌತಮಿ, ಪೇಷಂಟ್ಸ್ ಇದ್ದಾರೆ, ಈಗ ನೋಡಕ್ ಹೋಗ್ತಾ ಇದ್ದೀನಿ. ಅದ್ ಸರಿ, ಏನ್ ವಿಷಯ ಅಂತ ಹೇಳು. ನಿಖಿಲ್, ನೀನಕ್ ಸರ್ಪ್ರೈಸ್ ಕೊಟ್ಟು ಹೇಳ್ಬೇಕು ಅಂತ ಅನ್ಕೊಂಡ್ರೆ ನೀನ್ ಹೀಗ್ ಬೇಜಾರು ಮಾಡ್ತಿದ್ಯ. ಸರಿ ಹೇಳ್ತೀನಿ ಬಿಡು. ನನಗೆ ಕಂಗನಾ ಮೇಡಮ್ ಕಂಪನಿ ಜೊತೆ ಕಾಂಟ್ರಾಕ್ಟ್ ಸೈನ್ ಆಯ್ತು. ವಾವ್, ಸೂಪರ್, ಕಂಗ್ರಾಚುಲೇಷನ್ಸ್. ಅಂತೂ ನೀನ್ ಅನ್ಕೊಂಡಿರೋದನ್ನ ಸಾಧಿಸಬಿಟ್ಟೆ. ಗುಡ್ ಗುಡ್, ಕಂಗ್ರಾಟ್ಸ್ ಅಂತ ಹೇಳಿ ಖುಷಿನ ಇಲ್ಲಿಗೆ ಕಟ್ ಮಾಡ್ಕೋಬೇಕು ಅನ್ಕೊಂಡಿದ್ಯಾ ನಿಕ್ಕಿ? ನಿಕ್ಕಿ, ನಾನ್ ಇದನ್ ದೊಡ್ಡದಾಗ್ ಸೆಲೆಬ್ರೇಟ್ ಮಾಡ್ಬೇಕು, ನಿನಗ್ ದೊಡ್ಡ ಟ್ರೀಟ್ ಕೊಡ್ಬೇಕು. ನಡಿ ನನ್ ಜೊತೆ. ಗೌತಮಿ,
ನನ್ ಕೆಲಸ ಇನ್ನೂ ಮುಗ್ದಿಲ್ಲ ಅಂತ ಹೇಳಿದೆ ತಾನೆ. ಈಗ ಬೇಡ, ಸಂಜೆ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬರ್ತೀನಿ, ಎಲ್ಲಾದ್ರೂ ಹೊರಗಡೆ ಹೋಗೋಣ. ಪ್ಲೀಸ್, ನೀನೀಗ ಬರ್ಲಿಲ್ಲ ಅಂದ್ರೆ ನನ್ ಖುಷಿ ಹೋಗಿ ಅಳು ಬರುತ್ತೆ. ಪ್ಲೀಸ್ ನಿಕ್ಕಿ, ನಾನು ತುಂಬಾ ಖುಷಿಯಾಗಿದ್ದೀನಿ, ಅದನ್ನ ಹಾಳು ಮಾಡಬೇಡ. ಏನ್ ಮಾಡ್ಲಿ, ಸರಿ ನಾನು ಒಂದು ಪೇಷಂಟ್ ಅಟೆಂಡ್ ಮಾಡ್ಬಿಟ್ಟು ಬರ್ತೀನಿ, ನೀನು ಅಲ್ಲಿವರೆಗೂ ಇಲ್ಲೇ ಇರು. ಓಕೆ, ಹೇಗ್ ತಡಿಲಿ ಇವಾಗ, ಈಗ ನಾನೇನ್ ಮಾಡ್ಲಿ? ನಿಕ್ಕಿ ಒಂದ್ ನಿಮಿಷ. ನಿಕ್ಕಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ನನಗ್ ನಾಳೆ ಸಕಲೇಶ್ಪುರದಲ್ಲಿ ಕಾಂಟ್ರಾಕ್ಟ್ ಸೈನ್ ಆಗಿದೆಯಲ್ಲ, ಆ ಕ್ಲೈಂಟ್ ಜೊತೆ ಮೀಟಿಂಗ್ ಇದೆ, ಅಲ್ಲಿಗೆ ನಾವಿಬ್ರು ಹೋಗೋಣ. ಆಗಲ್ಲ ಗೌತಮಿ, ನೀನೀಗ ಸಡನ್ ಆಗಿ ಪ್ಲಾನ್ ಮಾಡಿದ್ರೆ ನಾನು ಏನ್ ಮಾಡ್ಲಿ ಹೇಳು? ನೀನ್ ಹೋಗ್ಬಾ, ನೋ ಪ್ರಾಬ್ಲಮ್. ನೀನೀಗ ಇಲ್ಲಿದ್ರೇನೆ ಪ್ರಾಬ್ಲಮ್ ನಿಕ್ಕಿ. ಹೀಗಂದ್ರೆ ಹೇಗೆ ನಿಕ್ಕಿ, ನಿನ್ ಹೆಂಡತಿಗೆ ಸಿಕ್ಕಿರೋ ಮೊದಲನೇ ಪ್ರಾಜೆಕ್ಟ್ ಇದು, ನೀನೇ ಜೊತೆಲಿದ್ದು ಸಪೋರ್ಟ್ ಮಾಡ್ಬೇಕಲ್ವಾ? ಅದೆಲ್ಲ ಗೊತ್ತಿಲ್ಲ, ನೀನ್ ನನ್ ಜೊತೆಗೆ ಬಂದ್ರೇನೆ ನಾನು ಅಲ್ಲಿಗೆ ಹೋಗೋದು. ಗೌತಮಿ ಏನಾಗಿದೆ ನಿನ್ಗೆ, ಯಾಕೆ ಹೀಗ ಆಡ್ತಿದ್ಯಾ? ಪ್ಲೀಸ್ ನನ್ನ ಅರ್ಥ ಮಾಡ್ಕೋ ಸ್ವಲ್ಪ. ನೋಡು, ಹೀಗ ಸಡನ್ ಆಗಿ ಎಲ್ಲೂ ಹೊರಗೆ ಬರಕ್ ಆಗಲ್ಲ, ಅಂಡ್ ಇವಾಗ ಪೇಷಂಟ್ ಕಾಯ್ತಿದ್ದಾರೆ, ಐ ಹ್ಯಾವ್ ಟು ಗೋ. ಅಯ್ಯೋ ನಿಕ್ಕಿ, ನನ್ನ ಹೇಗ್ ತಡಿಲಿ? ಓಕೆ, ಅದನ್ನೆಲ್ಲ ಆಮೇಲೆ ನೋಡೋಣ, ಬಟ್ ಇವತ್ತೇನ್ ಖುಷಿನ ನಾನು ಇವತ್ತೇ ಸೆಲೆಬ್ರೇಟ್ ಮಾಡ್ಬೇಕು ಈಗ್ಲೇ. ನಿಕ್ಕಿ ಪ್ಲೀಸ್ ಕಣೋ, ಬಾ ನನ್ ಜೊತೆ. ನಿಕ್ಕಿ, ಆ ಪೇಷಂಟ್ನ ಬೇರೆ ಡಾಕ್ಟರ್ ಹತ್ರ ನೋಡಿಸ್ಕೊಳಕ್ ಹೇಳು. ಪ್ಲೀಸ್ ನಿಕ್ಕಿ, ನನ್ ಜೊತೆ ಬಾ ಬಾ ಪ್ಲೀಸ್ ನಿಕ್ಕಿ, ಪ್ಲೀಸ್ 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 ನಿಕ್ಕಿ. ಏನ್ ಗೌತಮ್ ಇದು, ಚಿಕ್ಕ ಮಕ್ಕಳ ತರ ಹೇಳಿದ್ದಾನೆ ಹೇಳಿ ಪದೇ ಪದೇ ಹಠ ಮಾಡ್ತಿದ್ಯಾ? ನಾನು ಹೇಳಿದೆ ತಾನೆ ಪೇಷಂಟ್ ಅಟೆಂಡ್ ಮಾಡ್ಬಿಟ್ಟು ನಿನ್ ಟ್ರೀಟ್ಗೆ ಬರ್ತೀನಿ ಅಂತ. ಹಲೋ ಮಿಸಸ್ ನಿಖಿಲ್, ಹೇಗಿದ್ದೀರಾ? ಐ ಆಮ್ ಫೈನ್. ಹೊರಗ್ ನಿಮ್ಮನ್ನ ಗುರ್ತು ಹಿಡಿಲಿಲ್ಲ, ಐ ಆಮ್ ಸೋ ಸಾರಿ. ಏನು, ಹಸ್ಬೆಂಡ್ ನ ಹುಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ನೋಡಿ, ನಿಮ್ ಫ್ರೆಂಡ್ನ ನಾನ್ ಟ್ರೀಟ್ ಕೊಡ್ಬೇಕು ಅಂದ್ರೆ ಬರ್ತಾನೆ ಇಲ್ಲ. ನೀವು ಇದೇ ರೀತಿ ಮಾಡ್ತೀರಾ ನಿಮ್ ಗಂಡನ್ ಜೊತೆ, ಅಥವಾ ಇವ್ರ್ ಮಾತ್ರ ಹೀಗ? What is this, Gautami? ಡಾಕ್ಟರ್, ಈಗ ತಾನೇ ಮದ್ವೆ ಆಗಿದ್ದೀರಾ, ನಿಮ್ ಹೆಂಡತಿಗೆ ನೀವೇ ಬೇಜಾರ್ ಮಾಡೋದ್ ಸರಿನಾ? ಹಾ, ಹಾಗೇಳಿ ಡಾಕ್ಟರ್. ಡಾಕ್ಟರ್, ನೀವ್ ಇವ್ರನ್ನ ಕರ್ಕೊಂಡು ಹೋಗಿ, ಪೇಷಂಟ್ಸ್ನೆಲ್ಲ ನಾನ್ ಅಟೆಂಡ್ ಮಾಡ್ತೀನಿ. ನೀವು ರಿಪೋರ್ಟ್ ನೋಡಿದ್ದೀರಲ್ಲ, ಏನಾದ್ರೂ ಇದ್ರೆ ಹೇಳಿ, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ಅಯ್ಯೋ ಡಾಕ್ಟರ್, ಪರವಾಗಿಲ್ಲ. ಇಟ್ಸ್ ಓಕೆ ಡಾಕ್ಟರ್, ನೀವು ಅವ್ರನ್ನ ಕರ್ಕೊಂಡು ಹೋಗಿ, ಯಾಕೆ ಅವ್ರನ್ನ ಡಿಸಪಾಯಿಂಟ್ ಮಾಡ್ತೀರಾ? ನೋಡಿ, ನಿಮ್ಗೋಸ್ಕರ ಅವರು ಇಲ್ಲಿವರೆಗೂ ಬಂದಿದ್ದಾರೆ. ಹೇಳಿ, ಏನ್ ಪ್ರಾಬ್ಲಮ್ ಇದೆ ಆ ಪೇಷಂಟ್ಗೆ? ಅದು, ಅವರು ಪ್ರೆಗ್ನೆಂಟ್ ವುಮೆನ್ ಆಗಿರೋದ್ರಿಂದ ಅವ್ರ ಹಾರ್ಟ್ ಬೀಟ್ ಸ್ವಲ್ಪ ಇರ್ರೆಗ್ಯುಲರ್ ಆಗಿದೆ, ಮೋಸ್ಟ್ಲಿ ಲೋ ಬಿ ಪಿ ಆಗಿರ್ಬೋದು. ಈ ಟೈಮಲ್ಲಿ ಕೆಲವ್ರಿಗೆ ಹೀಗಾಗೋದು ಅ ಲಿಟಲ್ ಕಾಮನ್, ಬಟ್ ಈ ಕೇಸಲ್ಲಿ ಸ್ವಲ್ಪ ರಿಸ್ಕ್ ಇರೋ ಹಾಗಿದೆ. ನಾನು ಕೆಲವು ನೆಸೆಸರಿ ಚೆಕಪ್ಗಳನ್ನ ಹೇಳ್ತೀನಿ, ಅದನ್ನು ಮಾಡಿಸಿ. ಓಕೆ, ನಾನು ಅದನ್ನೆಲ್ಲ ಹೇಳ್ತೀನಿ, ನೀವು ಹೇಳಿದ ಟೆಸ್ಟನ್ನು ಮಾಡ್ಸಕ್ ಹೇಳ್ತೀನಿ. ನೀವು ನಾಳೆ ರಿಪೋರ್ಟ್ ಬಂದ್ಮೇಲೆ ಇನ್ನೊಂದ್ಸಲ ನೋಡಿ. ನಾಳೆದು ನಾಳೆ ನೋಡೋಣ, ಈಗ ನನ್ನ ಹಸ್ಬೆಂಡ್ನ ನಾನು ಕರ್ಕೊಂಡು ಹೋಗ್ಬೋದಾ? ಓಕೆ ಓಕೆ ಡಾಕ್ಟರ್, ನಿಮ್ ವೈಫು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾರೆ, ಕರ್ಕೊಂಡು ಹೋಗಿ. ಏನ್ ಗೌತಮ್ ಇದು, ಬಾ ನನ್ ಜೊತೆ. ನಾನು ಇಷ್ಟ ಹೇಳಿದ್ರು ಹೋಗ್ತಾ ಇದ್ದೀರಾ? ಮೇಡಮ್, ಅದು ಲೇಟ್ ಆಯ್ತಲ್ವಾ, ಅದಕ್ಕೆ. ಓಕೆ, ಒಂದ್ ನಿಮಿಷ, ನಿಮ್ಮನ್ನ ನೋಡ್ಬೇಕಾಗಿರೋ ಡಾಕ್ಟರ್ ನಿಖಿಲ್ ಕೂಡ ಇಲ್ಲ.
ನೀವು ನಾಳೆ ಬಂದು ಮತ್ತೆ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಸರಿ ಮೇಡಮ್, ಹಾಗಾದ್ರೆ ನಾವೀಗ ಹೋಗ್ಬೋದಲ್ವಾ? ಹಾ, ಕಳಿಸ್ತೀನಿ. ಯಾಕೆ ಇಷ್ಟೊಂದು ಆತ್ರ? ಡಾಕ್ಟರ್ ನಿಖಿಲ್ ಕೆಲವು ಟ್ಯಾಬ್ಲೆಟ್ಸ್ ನ ರೆಫರ್ ಮಾಡಿದ್ದಾರೆ, ಅದನ್ನ ಬರ್ದ್ಕೊಡ್ತೀನಿ. ಟೈಮ್ ಟು ಟೈಮ್ ತಗೋಬೇಕು, ಸರಿನಾ? ಸರಿ ಮೇಡಮ್. ಸರಿ, ಬನ್ನಿ. ಆ ಡಿಸೈನ್ಸ್ ಮ್ಯಾಚ್ ಆಗಬೇಕು, ದೆನ್ ವಿ ಹ್ಯಾವ್ ಟು ಮೇಕ್ ದಿ ಡೆಲಿವರಿ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಯಾ, ಕಮ್ ಇನ್. ಓ ಸರ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಹಾಯ್ ಮ್ಯಾಮ್, ಹೇಗ್ ನಡೀತಿದೆ ವರ್ಕ್ ಎಲ್ಲ? ಓ, ಈಗ ಫೆಸ್ಟಿವಲ್ ಸೀಸನ್ ಅಲ್ವಾ, ಹೊಸ ಆರ್ಡರ್ಸ್ ಬರ್ತಾನೆ ಇರುತ್ತೆ, ಕೆಲಸ ಮಾಡ್ತಾನೆ ಇರಬೇಕು. ಫ್ರೀ ಅನ್ನೋದು ನಮ್ ಲೈಫ್ ಅಲ್ಲೇ ಇಲ್ಲ ಮೇಡಮ್. ಲೈಫ್ ಅಲ್ಲಿ ಫ್ರೀ ಆಗಿರೋದಕ್ಕಿಂತ ಖುಷಿಯಾಗಿ ಕೆಲಸ ಮಾಡೋದೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ತುಂಬಾ ಚೆನ್ನಾಗಿ ಕಂಪನಿನ ಹ್ಯಾಂಡಲ್ ಮಾಡ್ತಿದ್ದೀರಾ, ನಿಮ್ಮನ್ನ ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂದಾಗೆ ಏನ್ ವಿಷಯ? ಹೋದ್ಸತಿ ನಿಮ್ ಕಂಪನಿಯಿಂದ ಕಳಿಸಿದ ಬಟ್ಟೆಗಳು ತುಂಬಾ ಡಿಮ್ಯಾಂಡಲ್ ಸೇಲ್ ಆಗೋಯ್ತು. ಈಗ್ಲೂ ಅದೇ ತರ ಕ್ಲಾತ್ ಬೇಕು ಅಂತ ನಮ್ಗೆ ತುಂಬಾ ಆರ್ಡರ್ಸ್ ಬರ್ತಿದೆ. ಅದಕ್ಕೆ ಮತ್ತೆ ನಿಮ್ ಕಂಪನಿ ಜೊತೆನೆ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮೇಡಮ್, ಈಗ ನಿಮ್ ಹತ್ರ ಯಾವ ನ್ಯೂ ಡಿಸೈನ್ಸ್ ಇದೆ ಅಂತ ನೋಡ್ಬೇಕಿತ್ತು. ಓಕೆ, ಶೋರ್. ದಾಮಿನಿ, ನಮ್ಮ ಹತ್ರ ಇರೋ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ನ ಅನುಗ್ ಹೇಳಿ ಡಿಸ್ಪ್ಲೇ ಮಾಡಿಸ್ಬಿಡಿ. ಶೋರ್ ಮ್ಯಾಮ್. ವಾವ್, ಸೂಪರ್ ಮೇಡಮ್. ಈ ತರ ಬಟ್ಟೆನ ನಾನು ಇದುವರೆಗೂ ನೋಡೇ ಇಲ್ಲ. ಈಗ ವಿಂಟರ್ ಆಗಿರೋದ್ರಿಂದ ಈ ಡಿಸೈನು ತುಂಬಾ ಚೆನ್ನಾಗಿರುತ್ತೆ. ಮೇಡಮ್, ಈ ಡಿಸೈನ್ ನನಗೆ ತುಂಬಾ ಇಷ್ಟ ಆಯ್ತು. ಈಗ ವಿಂಟರ್ ಆಗಿರೋದ್ರಿಂದ ಈ ತರ ಯುನೀಕ್ ಆಗಿರೋ ಡಿಸೈನ್ನ ಜನ ತುಂಬಾ ಇಷ್ಟಪಡ್ತಾರೆ. ಯಾರು ಮೇಡಮ್ ಈ ಬಟ್ಟೆನ ಡಿಸೈನ್ ಮಾಡಿರೋದು? ದಾಮಿನಿ, ಈ ಡಿಸೈನ್ ಮಾಡಿರೋದು ಯಾರು? ಅವ್ರನ್ನ ಒಂದ್ಸಲ ಇಲ್ಲಿ ಕರೆಸಿ. ಅದು ಮೇಡಮ್, ಈ ಡಿಸೈನ್ ಯಾರು ಮಾಡಿದ್ದು ಅಂತ ನನಗೂ ಗೊತ್ತಿಲ್ಲ. ಈ ತರ ಪೀಸು ಇದೊಂದೇ ಇರೋದು ಮೇಡಮ್. ನನಗನ್ಸುತ್ತೆ ಈ ಡಿಸೈನ್ನ ಬೇರೆ ಯಾರು ಮಾಡಿ ಇಲ್ಲಿ ತಂದಿಟ್ಟಿದ್ದಾರೆ ಅಂತ. ಯಾಕೆ ಹೀಗೆ ಆಡ್ದೆ ಅಂತಾನೆ ಗೊತ್ತಾಗ್ತಿಲ್ಲ ಗೌತಮಿ. ನನ್ನಿಂದ ಆ ಪೇಷಂಟ್ಗೆ ಏನಾದ್ರು ಆದ್ರೆ? ನಿಕ್ಕಿ, ಅವ್ರ ಹಣೆ ಬರಾನ ಚೇಂಜ್ ಮಾಡಕ್ಕಾಗುತ್ತಾ ಹೇಳು? ನೀನ್ ಟ್ರೀಟ್ ಮಾಡಿದ್ರು ಅವ್ರ ಹಣೆಯಲ್ಲಿ ಬದುಕ್ಬೇಕಂತ ಬರ್ದಿದ್ರೆ ಮಾತ್ರ ಬದುಕ್ತಾರಷ್ಟೇ. ನೀನ್ ಇಷ್ಟಕ್ಕೆ ಟೆನ್ಷನ್ ತಗೋಬೇಡ. ಏನ್ ಮಾತು ಅಂತ ಆಡ್ತಿದ್ಯಾ ಗೌತಮಿ? ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ಕಮ್ ಆನ್ ನಿಖಿಲ್, ಅವ್ರ ಡಾಕ್ಟರ್ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮತ್ತ್ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ? ಸರಿ, ನಾನು ಇಷ್ಟೊಂದು ಅರ್ಜೆಂಟ್ ಆಗಿ ಕರ್ಕೊಂಡ್ ಬಂದ್ಯಲ್ಲ, ಏನ್ ನಿನ್ ಪ್ಲಾನ್? ನಿನ್ ಇಷ್ಟ, ನೀನ್ ಇವತ್ತು ಏನ್ ಕೇಳಿದ್ರು ಕೊಡ್ಸಕ್ ನಾನ್ ರೆಡಿ. ಸರಿ ಬಾ. ಹೇಳಿ ಮಾಯಮ್ಮ, ದಯವಿಟ್ಟು ಹೇಳಿ.